ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬಜರಂಗದಳ ಕಾರ್ಯಕರ್ತ ಹರ್ಷನ್ ಮೇಲಿನ ಹಲ್ಲೆ ಖಂಡಿಸಿ ತುಮಕೂರಿನಲ್ಲಿ ಬಜರಂಗದಳ ವತಿಯಿಂದ ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತ ಹರ್ಷನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದು ಇಂದು ತುಮಕೂರು ಬಜರಂಗದಳ ವತಿಯಿಂದ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ಕಾರ್ಯಕರ್ತರು ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಹರ್ಷನ ಅಗಲಿಕೆಗೆ ಮೌನ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಹಿಂದೂಪರ ಮುಖಂಡ ಜಿಕೆ ಶ್ರೀನಿವಾಸ್ ಮಾತನಾಡಿ, ಹಿಂದೂಪರ ಹೋರಾಟಗಾರರಿಗೆ ರಕ್ಷಣೆ ಕಡಿಮೆಯಾಗುತ್ತಿದೆ. ಹಿಂದೂ ಹೆಸರೇಳಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು. ಹರ್ಷನನ್ನ ಕೊಲೆ ಮಾಡಿದವರಿಗೆ ಎನ್ಕೌಂಟರ್ ಮಾಡಬೇಕು ಎಂದು ತಿಳಿಸಿದರು. ಅತ್ಯಾದಾಗಲೂ ಸರ್ಕಾರಗಳು ಬರ್ತವೆ, ಅವರಿಗೆ ಸೂಕ್ತ ಇದಕ್ಕೆ ಏನಾದರೂ ಕ್ರಮ ತಗಂತೀವಿ ಅಂತ. ಇದು ನಮಗೆ ಬೇಡ, ಸರಿಯಾದ ಶಿಕ್ಷೆ ಅವ್ರಿಗೆ ಆಗಬೇಕು. ಇಲ್ಲ, ಇದಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯನೇ ಕಾರಣ. 6 ತಿಂಗಳಿಂದ ಅವ್ರ ಮೇಲೆಲ್ಲ ಅಟ್ಯಾಕ್ ಆಗಿತ್ತು, ಹರ್ಷ ಮತ್ತು ಅವ್ರ ಫ್ರೆಂಡ್ಸ್ಗಳ ಮೇಲೆ. 6 ತಿಂಗಳು ಒಂದು 40 ಜನ ಬಂದು ಅವ್ರು ಹೇಳ್ಕೊಂಡಿದ್ದಾರೆ, 40 ಜನ ಬಂದಿದ್ದರು, ತಲವಾರುಗಳು ಮಚ್ಚಿಗಳು ಇಟ್ಕೊಂಡು ಬಂದಿದ್ದರು. ಇವರು 5 ಜನ ಅವರನ್ನು ಎದುರಿಸಿ ಕಳಿಸಿದ್ದಾರೆ, ಅದೇ ಹಳೆ ದ್ವೇಷ ಇಟ್ಕೊಂಡು, ಅದೇ ಹಳೆ ಜಿದ್ದು ಇಟ್ಕೊಂಡು, ಈ ಮತ್ತು ಹಿಜಾಬ್ ಗಲಾಟೆಯಲ್ಲಿ ಇದನ್ನು ಯಾರೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ನೀವು ತತ್ತೆ ಮಾಡಿದ್ದಾರೆ. ಈ ನಾವು ಸೂಕ್ತ ಕ್ರಮ, ಕಠಿಣ ಕ್ರಮ ಇದನ್ನೆಲ್ಲ ಬಿಟ್ಟು ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇಲ್ಲ, ಪೊಲೀಸ್ ಇಲಾಖೆ ಇದಕ್ಕೆ ವೈಫಲ್ಯ ಆಯಿತು ಕಾರಣ ಅಂತಂದರೆ ಬಜರಂಗದಳಕ್ಕೆ ಇದನ್ನು ಅವಕಾಶ ಕೊಡಿ, ನಾವು ಅದಕ್ಕೆ ಪ್ರತ್ಯುತ್ತರ ಏನು ಕೊಡಬೇಕು ನಾವು ಅದಕ್ಕೆ ಕೊಡ್ತೀವಿ. ಇದಿಷ್ಟೇ ನಮ್ಮ ಉತ್ತರ. ಜೀವನ್ ಅಂತ, ಬಜರಂಗದಳ ನಗರ ಸಂಯೋಜಕ. ಇನ್ನು ಬಜರಂಗದಳ ಸಂಚಾಲಕ ಜೀವನ್ ಮಾತನಾಡಿ, ಹರ್ಷನನ್ನು ಕಳೆದುಕೊಂಡಿದ್ದು ನಮಗೆ ತುಂಬಲಾಗದ ನಷ್ಟ. ಸರ್ಕಾರದವರಿಗೆ ನ್ಯಾಯ ಕೊಡಿಸಲಾಗದಿದ್ದರೆ ಬಜರಂಗದಳಕ್ಕೆ ಅಧಿಕಾರ ಕೊಟ್ಟು ನೋಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಚೆಕ್ ಬೌನ್ಸ್ ಪ್ರಕರಣವೊಂದರಲ್ಲಿ ಕಾರಾಗೃಹ ಸೇರಿದ ವಿಚಾರಣಾಧೀನ ಕೈದಿಯೋರ್ವ ಮದ್ಯ ವ್ಯಸನಿಯಾಗಿದ್ದ. ಆದರೆ ಜೈಲಿನಲ್ಲಿ ಮದ್ಯ ಲಭ್ಯವಿಲ್ಲದ ಕಾರಣ ಅನುಮಾನಾಸ್ಪದವಾಗಿ ಜೈಲಿನಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ಭಾವಚಿತ್ರದಲ್ಲಿ ಕಾಣ್ತಿರುವ ವ್ಯಕ್ತಿಯ ಹೆಸರು ನರಸಿಂಹಮೂರ್ತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ ನಿವಾಸಿ. ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಚೆಕ್ ಬೌನ್ಸ್ ಪ್ರಕರಣವೊಂದರಲ್ಲಿ ಇದೇ ತಿಂಗಳ ಫೆಬ್ರವರಿ 17ರಂದು ಬಾಗೇಪಲ್ಲಿಯ ಸಿಜೆ ಆಂಡ್ ಜೆಎಂಎಫ್ಸಿ ನ್ಯಾಯಾಲಯದ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹಕ್ಕೆ ವಿಚಾರಣಾಧೀನ ಕೈದಿಯಾಗಿ ದಾಖಲೆಯಾಗಿದ್ದ. ಆದರೆ ನಿನ್ನೆ ಜೈಲಿನ ರೂಂನಲ್ಲಿ ನರಸಿಂಹಮೂರ್ತಿ ಮೃತಪಟ್ಟಿದ್ದಾನೆ. ಇದರಿಂದ ನರಸಿಂಹಮೂರ್ತಿಯ ಸಾವಿನ ಬಗ್ಗೆ ಆತನ ಸಂಬಂಧಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಡ್ಡಿ ಅವಹಾರ ಜಾಸ್ತಿ, 10 ರೂಪಾಯಿ ಬಡ್ಡಿ ಕೊಡಬೇಕು, ತಗೊಂಡ್ರೆ 10 ರೂಪಾಯಿ ಬಡ್ಡಿ. ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ರೆ ಅದು ಲಾಸ್ ಬಂದ್ಬಿಡ್ತು. ಅವ್ರು ಕೊಡ್ತೀವಿ ಕೊಡ್ತೀವಿ ಅಂದ್ರೂ ಅವ್ರು ಕೇಳಲಿಲ್ಲ. ಅವರೊಬ್ಬ ಟೀಚರು, ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ಅವ್ರು ಟೀಚರಾಗಿ ಕೆಲವು ಮಕ್ಕಳಿಗೆ ಹೇಳ್ಕೊಡೋರು, ನಮ್ಮ ಮಕ್ಕಳನ್ನ ಅನಾಥ ಮಾಡಿದ್ದಾರೆ. ಏನು ಮಾಡ್ತಾರೆ ಮಾಡಲಿ, ಯಾಕೆ ಇಸ್ಕೋ ಕೊಡಬೇಕಾಗಿತ್ತು? ಅವತ್ತು 10 ರೂಪಾಯಿ ಬಡ್ಡಿಗೆ ಬರುತ್ತಂತ. ಅವ್ರ ಹೆಸ್ರು ಬರ್ದಿರಾ, ಅವ್ರ ಅಪ್ಪನ ಹೆಸರೆಲ್ಲ ಹಾಕಿಸಿದ್ದಾರೆ. ಇವಾಗ ಜಮೀನು ಸಹ ಒಂದ್ಸಲ 7 ಲಕ್ಷಕ್ಕೆ ಮಾರಿ ಅವ್ರಿಗೆ 2 ಲಕ್ಷ ಕೊಟ್ಟಿದ್ದೀನಿ. ಅದು ಗೊತ್ತು ಅವ್ರಿಗೆ, ನಾನೇ ಕೊಟ್ಟಿದ್ದೀನಿ ಮನೆಗೆ ಬಂದಿದ್ರೆ ಅವ್ರಿಗೆ. ಅಲ್ಲ ಮೇಡಮ್, ನಿಮಗೆ ಏನು ನೋವಾಗಿದೆ ಮೇಡಮ್ ಇವತ್ತು? ಇವತ್ತು ಏನಿಲ್ಲ ಸರ್, ಪರ್ಮಿಷನ್ನೇ ಇಲ್ಲ. ಅವ್ರು ಕರ್ಕೊಂಡು ಹೋಗಿರೋದೇ ಗೊತ್ತಿಲ್ಲ. ನನಗೂ ಹುಷಾರಿಲ್ಲ, 8 ದಿನ ಆಯಿತು ಹುಷಾರಿಲ್ಲ, ಮನೆಯಲ್ಲಿ ಮಲ್ಕೊಂಡಿದ್ದೆ. ನಮ್ಮ ಬಾವ ಅವ್ರು ಹೋಗಿದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಹೆಂಗೆ, ಒಂದು ಸಲ ಆದರೂ ನಮ್ಗೆ ಹೇಳಬೇಕಾಗಿತ್ತಲ್ಲ. ಅವರು ನಮ್ಮ ಮುಂದೆನೆ ಹೋಗ್ತಾರೆ ಬರ್ತಾ ಇರ್ತಾರೆ ಮಾಸ್ಟ್ರು. ಅವ್ರಿಗೆ ಗೊತ್ತು ನಾವು ಯಾವ ಥರ ಇದ್ದೀವಿ, ಅವ್ರಿಗೆಲ್ಲ ಗೊತ್ತು, ಎಲ್ಲ ಕಲ್ಕೊಂಡಿದ್ದಾರೆ. ಊಟಕ್ಕೆ ಸಹ ಇಲ್ಲ ನಮ್ಗೆ, ಇವಾಗ ಬೀದಿಗೆ ಬಂದುಬಿಟ್ಟಿದ್ದೀವಿ. ಮಕ್ಕಳು ಓದ್ಸೋಕ್ಕೆ ಸಹ ಇಲ್ಲ, ಮನೆಯಲ್ಲಿದ್ದಾರೆ 2 ಮಕ್ಕಳು. ನಾನು ಏನು ಮಾಡಬೇಕು, ಅವ್ನು ಕಲ್ಕೊಂಡಿದ್ದೀನಿ. ಇವಾಗ ಅವ್ರನ್ನ ಇಟ್ಕೊಂಡು ನಾನು ಏನೋ ಒಂದು ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ದೊಡ್ಡವ್ರು ಆಗ್ತಾ ಇದ್ದಾರೆ ಮಕ್ಕಳು ಅಂತ. ಅವ್ರು ಹಿಂಗೆ ಮಾಡಿಬಿಟ್ರೆ ನಾನು ಏನು ಮಾಡಬೇಕು ಇವಾಗ ನಮ್ಮ ಮಕ್ಕಳನ್ನ? ಮೇಡಮ್, ಈ ವಿಚಾರ ಕೇಳಿ ಏನು ಅನಿಸ್ತು ಮೇಡಮ್ ನಿಮಗೆ? ಏನು ಹರ್ಟ್ ಆಗ್ತೀವಿ ಸರ್, ವಿಚಾರಣಾಧೀನ ಕೈದಿಯಾಗಿದ್ದ ನರಸಿಂಹಮೂರ್ತಿಗೆ ತಲೆಯ ಮೇಲೆ ಹೊಡೆದ ರೀತಿಯಲ್ಲಿ ಗಾಯವಾಗಿದೆ. ಇದರಿಂದ ಆತನ ಸಂಬಂಧಿಗಳು ಅನುಮಾನ ವ್ಯಕ್ತಪಡಿಸಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಜೈಲಿನ ಅಧಿಕಾರಿಗಳು ಹೇಳೋದು ಬೇರೆ. ವಿಚಾರಣಾಧೀನ ಕೈದಿ ನರಸಿಂಹಮೂರ್ತಿ ಜೈಲಿಗೆ ಬರುವುದಕ್ಕೂ ಮುನ್ನ ಮದ್ಯ ವ್ಯಸನಿಯಾಗಿದ್ರಂತೆ. ಜೈಲಿಗೆ ಕರೆ ತಂದಾಗ ಸ್ವತಃ ಬಾಗೇಪಲ್ಲಿ ಪೊಲೀಸರು ತಿಳಿಸಿದ್ದಾರೆ. ಆದರೆ ಜೈಲಿನಲ್ಲಿ ಮದ್ಯವಿಲ್ಲದ ಕಾರಣ ನರಸಿಂಹಮೂರ್ತಿಯ ಮಾನಸಿಕ ಸೀಮಿತ ಕಳೆದುಕೊಂಡಿದ್ದ. ಇದರಿಂದ ಜೈಲಿನ ರೂಂನಲ್ಲಿ ಕುಸಿದು ಬಿದ್ದಿದ್ದ. ಇದನ್ನ ಗಮನಿಸಿದ ಜೈಲಿನ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ವೈದ್ಯರು ನರಸಿಂಹಮೂರ್ತಿ ಮೊದಲೇ ಮೃತಪಟ್ಟ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಂದರು. ಅಂಡರ್ಟ್ರಯಲ್ ಆಗಿ 17ನೇ ತಾರೀಕು ಅಡ್ಮಿಷನ್ ಆದ ಅಯ್ಯಪ್ಪ ನರಸಿಂಹಮೂರ್ತಿ ಅಂತ. 18ನೇ ತಾರೀಕು ಅಡಿಷನಲ್ ವಾರೆಂಟ್ ಇಶ್ಯೂ ಮಾಡಿ ಕನ್ವಿಕ್ಷನ್ ಕೊಟ್ಟು 6 ತಿಂಗಳು ಸಜಾ ಕೊಟ್ಟು NI ಆ್ಯಕ್ಟು, ನೆಗೋಷಿಯೇಷನ್ ಆಫ್ ಇನ್ಸ್ಟ್ರೂಮೆಂಟೇಷನ್ ಆಗ್ತಂತ ಚೆಕ್ ಬೌನ್ಸು ಮತ್ತು ಸಿವಿಲ್ ಅಫೆನ್ಸ್ ಟೈಪ್ ಅದು, ಅದರಲ್ಲಿ ಶಿಕ್ಷೆ ಕೊಟ್ಟು ವಾರೆಂಟ್ ಜಾರಿ ಮಾಡೋದು. 17ನೇ ತಾರೀಕು ನಂತರ 18ನೇ ತಾರೀಕು ನಾವು ಶಿಕ್ಷಾಬಂದಿಯಾಗಿ ವರ್ಗಾವಣೆ ಮಾಡಿಕೊಂಡು
ಶಿಕ್ಷಾ ಬದಿಯಾಗಿ ಕನ್ಸಿಡರ್ ಮಾಡ್ಕೊಂಡ. ನಂತರವಾಗಿ ಅವನು ಹೊರಗಡೆ ಆಲ್ಕೋಹಾಲಿಕ್ ಇದ್ದ ಅಂತ ಹೇಳಿ ಪೊಲೀಸರು ಅಡ್ಮಿಷನ್ ಟೈಮಲ್ಲಿ ಹೇಳಿದರು. ಮತ್ತು ಇಲ್ಲೂ ಕೂಡ ಅವನು ಒಂದು 17 ತಾರೀಕು ಹೊತ್ತಿಗೆ ಅವನಿಗೆ ಹೊರಗಡೆ ಆಲ್ಕೋಹಾಲಿಕ್ ಬಾಡಿ ಹೊಂದ್ಕೊಂಬಿಟ್ಟಿರ್ತದೆ, ಅಡಿಕ್ಟ್ ಆಗಿದ್ದರೆ. ಇಲ್ಲಿ ಬಂದಾಗ ಸ್ವಲ್ಪ ಅವನು ಸ್ವಲ್ಪ ಏನೇನೋ ಮಾತಾಡ್ತಾನೆ ಅಂತ ಹೇಳಿದ್ರು. ಸರಿ, ಏನು ಚೆನ್ನಾಗಿದ್ದಾನೆ ಏನು ಮಾತಾಡಿದ್ರು, ಈಗ ಅಂಥ ಸರ್ಕಮ್ಸಸ್ಸಲ್ಲಿದ್ದಾಗ ನಾವು ಮಾಡ್ಬೋದಲ್ಲ, ನಮಗೇನಂಥ ಸಸ್ಪೆಕ್ಟ್ ಬರಲಿಲ್ಲ. ಅವನು ಅನಾರೋಗ್ಯದ ಬಗ್ಗೆನೂ ಏನು ವ್ಯಕ್ತಪಡ್ತಿಲ್ಲ, ಹಾಗಾಗಿ ಅವನು ಆಲ್ಕೋಹಾಲಿಕ್ ಅಡಿಕ್ಟ್ ಇದ್ದ ಅಂತ ಮಾಹಿತಿ ಗೊತ್ತಿತ್ತು. ಆಮೇಲೆ ನಿನ್ನೆ ದಿವಸ ಮೊನ್ನೆ ಯಾವತ್ತು 19 ತಾರೀಕು ನಾನು ಸಂಡೇ ಅಲ್ಲ, ನಾನು ಬೆಳಿಗ್ಗೆ ಬಂದು ನೋಡಿಬಿಟ್ಟು ನನ್ನ ಡೈಲಿ ರುಟೀನ್ ಏನಿದೆ ಸೂಪರ್ವೈಸರ್ ಮಾಡಿಬಿಟ್ಟು ನನ್ನ ಮನೆಗೆ ಹೋದೆ. ಸುಮಾರು 8:50 9:05 ನನಗೊಂದು ಫೋನ್ ಮಾಡಿ, ಹಿಂಗೆ ಇಂಥ ನರಸಿಂಹಮೂರ್ತಿ ನಾನು ರೂಮಲ್ಲಿ ಕುಸಿದು ಬಿದ್ದುಬಿಟ್ಟಿದ್ದಾನೆ ಸರ್ ಅಂತ ಹೇಳಿ ನಮ್ಮ ಸಿಬ್ಬಂದಿ ರಾಜಣ್ಣ ಅಂತ ಎಡ್ವಾರ್ಡ್ ಇದ್ದಾರೆ, ಅವರು ಫೋನ್ ಮಾಡಿದ್ರು. ಅದೇನು ನೋಡಿ ಇಮಿಡಿಯೇಟ್ ತಮಿಳ್ನಾಡಿ ಹಾಸ್ಪಿಟ್ಲ್ ಹತ್ರ ತಮಿಳು ನೋಡೋಣ ಎಂದು ವಿಚಾರಿಸ್ಕೊಂಡು ಅವನ್ನ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ, ನಮ್ಮ ಮಾರುತಿ ಆಂಬ್ಯುಲೆನ್ಸ್ ಇದೆ, ನಮ್ಮ ಓಮ್ನಿ ಗಾಡಿ ಆಂಬ್ಯುಲೆನ್ಸ್ ಇದೆ, ಅದರಲ್ಲಿ ಇಮಿಡಿಯೇಟ್ ತೊಗೊಂಡೋದ್ರು. ಅಲ್ಲಿ ಡಾಕ್ಟ್ರು ಅವರು ಪರಿಶೀಲಿಸಿ ಅವನಿಗೆ ಬಡತನದಲ್ಲಿ ಬೆಂದಿದ್ದ ನರಸಿಂಹಮೂರ್ತಿ ಬಾಗೇಪಲ್ಲಿಯಲ್ಲಿ ಬಡ್ಡಿಗೆ ಸಾಲ ಮಾಡಿ ಚೆಕ್ ನೀಡಿದ್ದ, ಕೊನೆಗೆ ಸಾಲ ತೀರಿಸಲಾಗದೆ ಜೈಲು ಪಾಲಾಗಿ ಜೈಲಿನಲ್ಲೇ ಮೃತಪಟ್ಟ. ಕಾರಣ, ಆತನ ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲು ಮಾಡಿಕೊಂಡಿರುವ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ರಾಷ್ಟ್ರ ಧ್ವಜವನ್ನು ಇಳಿಸಿ ಕೆಂಪುಕೋಟೆಯಲ್ಲಿ ಕೇಸರಿ ಧ್ವಜ ಹಾರಿಸುತ್ತೇವೆ ಎಂದು ಬೇಜವಾಬ್ದಾರಿ ಹೇಳಿಕೆ ನೀಡಿದ, ರಾಜ್ಯದಲ್ಲಿ ಅಶಾಂತಿ ಮೂಡಿಸಿರುವ ಈಶ್ವರಪ್ಪ ಅವರನ್ನ ತಕ್ಷಣ ಸಂಪುಟದಿಂದ ವಜಾ ಮಾಡಿ ದೇಶದ್ರೋಹಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ಮುನಿ ನರಸಿಂಹಯ್ಯ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ರಾಷ್ಟ್ರ ಧ್ವಜಕ್ಕೆ ತನ್ನದೇ ಆದ ಮಹತ್ವ ಇದೆ. ಅಂತಹ ರಾಷ್ಟ್ರ ಧ್ವಜದ ವಿರುದ್ಧ ಬೇಜವಾಬ್ದಾರಿ ಹೇಳಿಕೆ ನೀಡಿ ಅಶಾಂತಿ ಕಂಡಿರುವ ಈಶ್ವರಪ್ಪ ವಿರುದ್ಧ ಎಲ್ಲಾ ಸೆಕ್ಷನ್ಗಳನ್ನು ಹಾಕಿ ಅವರನ್ನ ಬಂಧಿಸಬೇಕು. ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಹೋರಾಟ ಮಾಡಿದ್ದರಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ಅರಿವೇ ಇಲ್ಲದ ಅಯೋಗ್ಯ ಈಶ್ವರಪ್ಪ ಬೇಕಾಬಿಟ್ಟಿ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಪಕ್ಷದವರಿಗೆ ಸ್ವಾತಂತ್ರ್ಯದ ಬಗ್ಗೆ ಅರಿವಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಬಿಜೆಪಿಯ ಯಾವೊಬ್ಬ ನಾಯಕನು ಪ್ರಾಣ ಕೊಟ್ಟಿಲ್ಲ. ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಕೆಂಪುಕೋಟೆಯ ಮೇಲೆ ಒಂದು ದಿನ ಕೇಸರಿ ಧ್ವಜ ಹಾರಿಸುತ್ತೇವೆ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು. ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ರಾಷ್ಟ್ರ ಧ್ವಜದಲ್ಲಿರುವ ಕೇಸರಿ ಮತ್ತು ಹಸಿರು ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಸಂಕೇತ. ಗಾಂಧೀಜಿಯವರ ಸೂಚನೆ ಮೇರೆಗೆ ಶಾಂತಿ, ಧರ್ಮ, ಸ್ವಚ್ಛತೆಗೋಸ್ಕರ ಬಿಳಿ ಬಣ್ಣವನ್ನು ಸೇರಿಸಿ ರಾಷ್ಟ್ರ ಧ್ವಜವಾಗಿದ್ದು, ಇಂತಹ ಪವಿತ್ರವಾದ ರಾಷ್ಟ್ರ ಧ್ವಜವನ್ನ ಕೆಳಗೆ ಇರಿಸಿ ಕೇಸರಿ ಧ್ವಜವನ್ನು ಹಾರಿಸುತ್ತೇವೆ ಎಂದು ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ. ಅವರನ್ನ ತಕ್ಷಣವೇ ಕ್ಯಾಬಿನೆಟ್ನಿಂದ ವಜಾ ಮಾಡುವಂತೆ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದರು. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮತ್ತು ಕಿರಿಯ ಮುಖಂಡರು ಸೇರಿ ಇವತ್ತು ರಾಷ್ಟ್ರ ಧ್ವಜ ನಮ್ಮ ದೇಶದ ಸ್ವಾತಂತ್ರ್ಯ ನಂತರ ನಮ್ಮ ಸಂಕೇತ. ಈ ರಾಷ್ಟ್ರ ಧ್ವಜಕ್ಕೆ ಬಹಳ ಮಹತ್ವ ಇದೆ. ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಈಶ್ವರಪ್ಪನವರು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ತಮ್ಮ ಹೋರಾಟಗಳನ್ನು ಮಾಡಿ ಪ್ರಾಣಗಳನ್ನು ತೆಕ್ಕಿ ಬಲಿದಾನದಿಂದ ಇವತ್ತು ಸ್ವಾತಂತ್ರ್ಯ ಗಳಿಸಿರ್ತಕ್ಕಂಥ ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಮಚಿಲೇಪಟ್ಟಣೆಯ ಪಿಂಗಳಿ ವೆಂಕಯ್ಯ ಅಂತಕ್ಕಂಥ ಅವರು ನಮ್ಮ ರಾಷ್ಟ್ರ ಧ್ವಜವನ್ನ ಸಿದ್ಧಪಡಿಸಿರ್ತಕ್ಕಂಥವ್ರು 30 ರಾಷ್ಟ್ರಗಳಲ್ಲಿ ಪ್ರವಾಸ ಮಾಡಿ ಎಲ್ಲ ರಾಷ್ಟ್ರಗಳ ಧ್ವಜಗಳನ್ನ ಅಧ್ಯಯನ ಮಾಡಿದ ನಂತರ ಅವರು ನಮ್ಮ ರಾಷ್ಟ್ರ ಧ್ವಜವನ್ನ
ಮೂರು ಬಣ್ಣ ಇರತಕ್ಕಂತ ಕೇಸರಿ ಹಸಿರು ಮತ್ತು ಬಿಳಿ ಬಣ್ಣ ಇರತಕ್ಕಂತ ಅಶೋಕ ಚಕ್ರವನ್ನು ಹೊಂದಿರತಕ್ಕಂತ ಧ್ವಜವನ್ನ ಅವರು ತಯಾರು ಮಾಡುತ್ತಾರೆ 1902 ರಲ್ಲಿ ಅವರು ಮಹಾತ್ಮ ಗಾಂಧಿ ಅವರನ್ನು ಭೇಟಿ ಮಾಡುತ್ತಾರೆ ಇನ್ನು ಈ ವೇಳೆಯಲ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಶ್ರೀನಿವಾಸ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಮುಂದೊಂದು ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ಕೇಸರಿ ಧ್ವಜ ಹಾರಬಹುದು ಎಂಬ ಹೇಳಿಕೆ ನೀಡಿದ ಸಚಿವ ಈಶ್ವರಪ್ಪನವರ ಹೇಳಿಕೆ ವಿರೋಧಿಸಿ ಇಂದು ತಾಲೂಕು ಕಚೇರಿಯ ಮುಂದೆ ತಾಲೂಕು ಕಾಂಗ್ರೆಸ್ ಘಟಕ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಮಯದಲ್ಲಿ ಕೋರೆನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಮಾತನಾಡಿ ತ್ರಿವರ್ಣ ಧ್ವಜ ದೆಹಲಿಯ ಕೆಂಪುಕೋಟೆಯಲ್ಲಿ ಹಾರಿಸುವ ಅರ್ಹತೆ ಸುಮ್ಮನೆ ಬಂದಿಲ್ಲ 300 ವರ್ಷಗಳ ಬ್ರಿಟಿಷ್ ಆಳ್ವಿಕೆಯನ್ನ ಕೊನೆಗಾಣಿಸಿ ಸ್ವಾತಂತ್ರ್ಯ ಗಳಿಸಲು ದೇಶದ ಅನೇಕರು ತ್ಯಾಗ ಬಲಿದಾನ ಮಾಡಿ ಈ ಅರ್ಹತೆ ಬಂದಿದೆ ತಮ್ಮ ಜವಾಬ್ದಾರಿಯುತ ಸಚಿವ ಸ್ಥಾನವನ್ನ ಮರೆತು ನಾಲಿಗೆಯ ಹಿಡಿತವಿಲ್ಲದೆ ದೇಶದ್ರೋಹದ ಮಾತನಾಡುವ ಈಶ್ವರಪ್ಪ ಮೊದಲು ಜನತೆಯ ಕ್ಷಮೆಯಾಚಿಸಬೇಕು ಅವರನ್ನ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ ಇವತ್ತು ನಮ್ಮ ರಾಷ್ಟ್ರ ಧ್ವಜವನ್ನು ಇಳಿಸಿ ನಮ್ಮ ಇದು ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಈಶ್ವರಪ್ಪನ ಇವತ್ತು ನಾವು ಒಂದು ಮಾತನ್ನು ಕೇಳೋಕ್ಕೆ ಬಯಸ್ತೀವಿ ಈಶ್ವರಪ್ಪನವರೇ ಅದು ನಿಮ್ಮ ಮನೆ ಆಸ್ತಿ ಅಲ್ಲ ಇವತ್ತು ಆ ಕೆಂಪುಕೋಟೆಯ ಮೇಲಿರ್ತಕ್ಕಂಥ ನಮ್ಮ ರಾಷ್ಟ್ರ ಧ್ವಜದ ಹಿಂದೆ ಅನೇಕ ಪ್ರಾಣ ಬಲಿದಾನಗಳು ಕೊಟ್ಟಂತಹ ಒಂದು ಚರಿತ್ರೆ ಇದೆ ಪ್ರಾಣ ಬಲಿದಾನಗಳು ಕೊಟ್ಟು ನಾವಿವತ್ತು ಸುಮಾರು ಬ್ರಿಟಿಷರು 300 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿ ಅನೇಕ ನಮ್ಮ ದೇಶದ ಇವತ್ತು ಅನೇಕ ಸೈನಿಕರು ಅನೇಕ ನಮ್ಮ ಸಾಮಾನ್ಯ ಜನಗಳೆಲ್ಲ ಪ್ರಾಣ ಬಲಿದಾನಗಳ ಸಂಕೇತ ನಾವು ಪ್ರಾಣಗಳು ಕೊಟ್ಟು ಇವತ್ತು ಕೆಂಪುಕೋಟೆಯ ಮೇಲೆ ನಾವು ಬಾವುಟವನ್ನು ಆರಿಸಿರ್ತಕ್ಕಂಥದ್ದು ಅಂತಹ ಬಾವುಟ ತೆಗೆಯೋಕ್ಕೆ ನಾವು ಯಾವತ್ತೂ ಕೂಡ ನಿಮ್ಮ ದೇಶದ್ರೋಹ ಹೇಳಿಕೆ ಕೊಟ್ಟಿದ್ರೆ ಇದರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸದನದಲ್ಲಿ ಕೂಡ ಆರಾತ್ರಿ ಧರಣಿಯನ್ನು ಕುಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಈ ಭ್ರಷ್ಟ ದೇಶದ್ರೋಹಿ ಈಶ್ವರಪ್ಪನವನ್ನು ಕೂಡಲೇ ನಮ್ಮ ಬೊಮ್ಮಾಯಿ ಸರ್ಕಾರಕ್ಕೆ ಇವತ್ತು ಬೊಮ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಕೂಡಲೇ ಇಂಥ ಒಬ್ಬ ದೇಶದ್ರೋಹಿಯನ್ನು ಇವತ್ತು ದೇಶದ್ರೋಹಿಯ ಮೇಲೆ ಇವತ್ತು ನೀವು ನಮಗೆ ಒಂದು ಮಾತಾಡೋಕ್ಕೆ ಬಯಸಿದೆ ನಮಗೆ ಪಂಜಾಬ್ನ ನಮ್ಮ ರೈತರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ ಸಚಿವ ಈಶ್ವರಪ್ಪನವರು ಆಡಿದ ಮಾತಿಗೆ ಕ್ಷಮೆಯಾಚಿಸಬೇಕೆಂದು ಆಹೋರಾತ್ರಿ ವಿಧಾನಸಭೆಯಲ್ಲಿ ಧರಣಿ ನಡೆಸಲಾಗುತ್ತಿದೆ ಆದರೆ ನಾನು ತಪ್ಪೆ ಮಾಡಿಲ್ಲ ಕ್ಷಮೆ ಕೇಳುವುದಿಲ್ಲವೆಂದು ಧೋರಣೆ ಸಚಿವರು ತೋರುತ್ತಿದ್ದಾರೆ ಎಂದು ಹೇಳಿದರು ಸಂಪುಟದಲ್ಲಿ ಅಹೋರಾತ್ರಿ ಧರಣಿಯನ್ನ ಏನಾದ್ರ ಅರ್ಥ ಅಂತಂದ್ರೆ ದೇಶದ್ರೋಹಿ ಈಶ್ವರಪ್ಪನವರ ಕೆಂಪುಕೋಟೆಯ ಮೇಲೆ ನಾವು ಕೇಸರಿ ಧ್ವಜವನ್ನು ಹಾರುತ್ತೀವಿ ಎನ್ನುವಂತ ಮಾತನ್ನ ಹಿಂಪಡೆಯಬೇಕು ಕ್ಷಮಾಪಣೆ ಕೇಳಬೇಕು ಅನ್ನುವಂತ ಆಗ್ರಹವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖಂಡರು ಎಲ್ಲ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಕೂಡ ಒಂದು ಕ್ಷಮಾಪಣೆ ಕೇಳಿದ್ರೆ ಅವನು ಬಿಡುಗಡೆ ಅನ್ನುವಂತ ಒಂದು ಭೌತಿಕ ಆದೇಶವೂ ಕೂಡ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ತಿಳಿಸಿದರು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಾಗ ಕನಿಷ್ಠ ಪಕ್ಷ ಈಶ್ವರಪ್ಪನವರು ಮಾಡಿರುವುದು ತಪ್ಪು ಅನ್ನುವುದನ್ನು ಕೂಡ ಅವರ ಪಕ್ಷ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಪತ್ರಕರ್ತರೇ ಈಶ್ವರಪ್ಪನವರು ಅರ್ಥ ಮಾಡ್ಕೋಬೇಕಾಗ್ತದೆ ಬಾಯಿ ಕೊಟ್ಟಿರೋದು ಏನೇನೋ ಮಾತಾಡೋದಕ್ಕಲ್ಲ ಕೇಸರಿ ಬಿಳಿ ಹಸಿರು ಊರು ನೋಡು ನಮ್ಮ ಬಾವುಟ ಇದು ನಾವು ಬರ್ತಿರೋದೇನ್ರಿ ಇಂತಹ ಬಾವುಟವನ್ನು ತೆಗೆದು ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜವನ್ನು ಹಾಕ್ತೀವಿ ಅನ್ನುವುದನ್ನು ರಾಜ್ಯದ ಜನತೆ ಕ್ಷಮಿಸಕ್ಕಾಗ್ತೇನಪ್ಪ ಅದು ಮುಂದುವರಿದ ಭಾಗವಾಗಿತ್ತು ಈಗ ನಮ್ಮ ಕಾಂಗ್ರೆಸ್ ಧ್ವಜನ ನಂತರ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ರಿಯಾಜ್ ಪಾಷಾ ಮುಖಂಡ ಆದಿನಾರಾಯಣಪ್ಪ ಮಾತನಾಡಿದರು ಈ ಕುರಿತಾದ ಮನವಿ ಪತ್ರವನ್ನ ಗುಡಿಬಂಡೆಯ ಉಪತಹಶೀಲ್ದಾರ್ ಮಹೇಶ್ ರವರಿಗೆ ಸಲ್ಲಿಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಮರನಾಥ್ ರೆಡ್ಡಿ
ಪಾವಜೇನಹಳ್ಳಿಯ ನಾಗರಾಜ ರೆಡ್ಡಿ, ಆದಿರೆಡ್ಡಿ, ಅಂಬರೀಶ್ ಇತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಲೋಕಾಯುಕ್ತ ಸಂಸ್ಥೆಯನ್ನು 1984 ಸ್ಥಾಪಿಸಲಾಗಿದ್ದು ಸರ್ಕಾರದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಲು ಮತ್ತು ವರದಿ ಮಾಡಲು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ನೆರವಾಗಲಿದೆ ಎಂದು ಲೋಕಾಯುಕ್ತ ಜಿಲ್ಲಾ ಆಯುಕ್ತ ಎಲ್ಎಂ ಪುರುಷೋತ್ತಮ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಕುಂದುಕೊರತೆ ಅಹವಾಲು ಸ್ವೀಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಲೋಕಾಯುಕ್ತ, ಜಿಲ್ಲಾ ಆಯುಕ್ತ, ಎಂಎಲ್ ಪುರುಷೋತ್ತಮ್ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಬೆಳೆಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಅವರು ಸಲ್ಲಿಸಿದ ಅರ್ಜಿಗಳನ್ನು ವಿನಾಕಾರಣ ವಿಲೇ ಮಾಡದೆ ಇಟ್ಟುಕೊಂಡು ಕಾಲಹರಣ ಮಾಡುವುದಾಗಲಿ, ಅವರಿಂದ ಹಣಕ್ಕೆ ಒತ್ತಾಯ ಮಾಡುವುದಾಗಲಿ ಮಾಡಬಾರದು. ಇದು ಸರ್ಕಾರದ ಆಡಳಿತಾಂಗ ತನ್ನ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸುವ ಮೂಲಕ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬುದನ್ನು ಕಾರ್ಯರೂಪಕ್ಕೆ ತರಬೇಕಿದೆ ಎಂದು ಕರೆ ನೀಡಿದರು. ಈ ದಿನ ನಮ್ಮ ಲೋಕಾಯುಕ್ತ ಅಧಿಕಾರಿಗಳಿಂದ, ನಮ್ಮ ಎಡಿಜಿಯಿಂದ ನೀಡಿದಂಥ ಒಂದು ಸೂಚನೆ ಮೇರೆ, ಆದೇಶದ ಮೇರೆಗೆ ನಾವು ಈ ಕಳೆದ ಈ ತಿಂಗಳಿಂದ ಪ್ರತಿ ತಾಲೂಕಿನಲ್ಲೂ ವಿಸಿಟ್ ಮಾಡಿ ಸಾರ್ವಜನಿಕರ ಏನು ಅಹವಾಲು ಕಾರ್ಯಕ್ರಮವನ್ನು ನಾವು ಶುರು ಮಾಡಿಕೊಂಡಿದ್ದೇವೆ. ನಮಗಿರ್ತಕ್ಕಂಥ ಸೂಚನೆ ಅನ್ವಯ ಸಾರ್ವಜನಿಕರಲ್ಲಿ ನಾವು ಪ್ರತಿ ತಿಂಗಳು ಮುಂದೆ ಪ್ರತಿ ತಾಲೂಕಿನಲ್ಲಿ ಕಾರ್ಯಕ್ರಮ ಹಮ್ಮಿಕೋಬೇಕು. ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಆದಷ್ಟು ಅಲ್ಲೇ ಸಾಲ್ವ್ ಮಾಡುವಂಥ ಪ್ರಯತ್ನ ಆದರೆ ಮಾಡ್ಬೋದು, ಇಲ್ಲಾಂದರೆ ಎಲ್ಲ ಅಹವಾಲುಗಳನ್ನ ಸ್ವೀಕಾರ ಮಾಡಿಕೊಂಡು ಕ್ರಮ ತಗೋಬೇಕು ಅಂತ ಸೂಚನೆ ಇದೆ. ಅದನ್ನ ಪ್ರಕಾರ ಇವತ್ತು ನಾವು ಮಾಡಿದ್ದೀವಿ. ಇಲ್ಲಿ ಟೋಟಲ್ 8 ಅರ್ಜಿಗಳು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಂದಿದೆ. ಆ ಅರ್ಜಿಗಳನ್ನ ಸ್ವೀಕಾರ ಮಾಡ್ಕೊಂಡಿದ್ವಿ. ಇಲ್ಲಿ ಸಾರ್ವಜನಿಕರು ಕಡಿಮೆ ಇತ್ತು, ಒಂದು 10-15 ಜನ ಇದ್ದರು, ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಸುಮಾರು 25-30 ಜನ ಇದ್ದರು. ಇಷ್ಟು ಜನಕ್ಕೆ ಬಂದು ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡ್ಕೊಂಡಿದ್ವಿ. ಮನೆ ತಹಸೀಲ್ದಾರವ್ರಿಗೆ ಕೆಲವಾರು ಅರ್ಜಿಗಳು ಅಲ್ಲೂ ಕೊಟ್ಟಿದ್ದು, ನನಗೂ ಸಹ ಇವತ್ತು ಕೊಟ್ಟಿದ್ದಾರೆ. ಇದನ್ನು ನಾವು ಆದಷ್ಟು ಬೇಗ ನಾವೇನು ಕ್ರಮ ತಗೊಂಡು ಸೂಚನೆಗಳನ್ನ ಕೊಡುವಂಥ ಕೆಲಸ ಮಾಡ್ತೀವಿ. ಸಾರ್ವಜನಿಕ ಕೆಲವೊಂದು ಕಡೆ ಇದು ಈ ದಿನ ಇರೋವಂಥದ್ದು ಮುಟ್ಟಿಲ್ಲ ಅಂತ ಆರೋಪ ಇದೆ ಸರ್. ಈಗ ನಾವು ಇದನ್ನು ಈಗಾಗಲೇ ನಾವು ನಮ್ಮ ಪ್ರೆಸ್ ಮೂಲಕ ಆಗಲೇ ನಮ್ಮ ಏನು ಡಿಪಾರ್ಟ್ಮೆಂಟ್ ಪ್ರೆಸ್ ಇದೆ ಅದನ್ನ ಮೂಲಕ ನಾವು ಮಾಹಿತಿ ಕೊಟ್ಟಿದ್ವಿ. ಕೆಲವಾರು ಜನಕ್ಕೆ ರೀಚ್ ಆಗಿಲ್ಲ, ಕೆಲವರು ಹೇಳಿದ್ರು ಸಂಘ ಸಂಸ್ಥೆಗಳು ರೀಚ್ ಆಗಿಲ್ಲ ನಮಗೆ. ನಾವು ನೆಕ್ಸ್ಟ್ ಕಾರ್ಯಕ್ರಮ ಆದಷ್ಟು ಬೇಗ ನೆಕ್ಸ್ಟ್ ತಾಲೂಕಿನಲ್ಲಿ ಇಟ್ಕೊಳ್ತೀನಿ. ಅದನ್ನು ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಅಡ್ವಾನ್ಸ್ ಆಗಿ ಕೊಟ್ಟು ಮುಂದೆ ಎಲ್ಲ ಸಂಘ ಸಂಸ್ಥೆಗಳು ರೀಚ್ ಆಗೋದಕ್ಕೆ. ಇಂದಿನ ಸಭೆಯಲ್ಲಿ ಕಂದಾಯ, ನಗರಸಭೆ, ಭೂಮಾಪನ ಇಲಾಖೆ, ADLR, ಪೊಲೀಸ್ ಇಲಾಖೆ ಸೇರಿದಂತೆ ಒಟ್ಟು 8 ಅರ್ಜಿಗಳು ಸಲ್ಲಿಕೆಯಾದವು. ಇನ್ನು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಸಭೆಯಲ್ಲಿ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ, ನಗರಸಭೆಯ ಕಮಿಷನರ್ ಮಹಂತೇಶ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಲೀಂ ನದಾಫ್, ಮೋಹನ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪಗೆ ಸಂವಿಧಾನ, ರಾಷ್ಟೀಯತೆ ಬಗ್ಗೆ ಎಳ್ಳಷ್ಟು ಜ್ಞಾನವಿಲ್ಲ, ಇದನ್ನ ಕೇಸರಿ ಧ್ವಜವನ್ನು ಹಾರಿಸುವ ಹೇಳಿಕೆ ಹೇಳುತ್ತಿದೆ. ಇಂತಹ ಕೋಮು ಭಾವನೆಯ ವ್ಯಕ್ತಿಯನ್ನ ಮಂತ್ರಿಯಾಗಿ ಮುಂದುವರೆಸುವುದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಅಪಮಾನ ಮಾಡಿದಂತೆ, ಇವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಮೆರವಣಿಗೆ ನಡೆಸಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವ್ ರೆಡ್ಡಿ, ಈಶ್ವರಪ್ಪ ರಾಷ್ಟ್ರಧ್ವಜದ ಬಗ್ಗೆ ನೀಡಿರುವ ಹೇಳಿಕೆ ಅತ್ಯಂತ ಅಪಾಯಕಾರಿ, ದೇಶದ್ರೋಹ ಹೇಳಿಕೆಯಾಗಿದೆ. ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ, ಅಖಂಡತೆ, ಸಾರ್ವಭೌಮತೆ, ಅಸ್ಮಿತೆ ಮತ್ತು ಸಂವಿಧಾನಗಳ ಸಂಕೇತವಾಗಿದೆ. ಹಾಗಾಗಿ ಈಶ್ವರಪ್ಪನವರ ಹೇಳಿಕೆಯಿಂದ ದೇಶದ ಪ್ರಜೆಗಳಿಗೆ ದಿಗ್ಭ್ರಮೆಯಾಗಿದೆ. ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನ ದಾಖಲಿಸಿ ಎಂದು ಹೇಳಿದರು. ಗ್ರಾಮೀಣಾಭಿವೃದ್ಧಿ ಸಚಿವರಾದ ಈಶ್ವರಪ್ಪನವರು ನಮ್ಮ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿ ನಾವು ಕೇಸರಿ ಧ್ವಜವನ್ನು ಕೆಂಪುಕೋಟೆಯಲ್ಲಿ ಆರಿಸ್ತೀವಿ ಅಂತೇಳಿ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ವಿಧಾನ ಪರಿಷತ್ತಲ್ಲೂ ಅದರ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿ ಅವರು ಇಡೀ ನಮ್ಮ ರಾಷ್ಟ್ರಧ್ವಜಕ್ಕೆ ಅಲ್ಲ, ಇಡೀ ಭಾರತ ದೇಶಕ್ಕೆ ಅವರು ಅವಮಾನ ಮಾಡಿದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ನಡ್ಕೊಂಡು ಮಾತಾಡಿದ್ದಾರೆ. ಅವರನ್ನು ರಾಜ್ಯ ಸರ್ಕಾರದ ಸಚಿವ ಸಂಪುಟದಿಂದ
ವಜಾ ಮಾಡಬೇಕು, ಅವ್ರ ಮೇಲೆ ಕೇಸ್ ದಾಖಲೆ ಮಾಡಬೇಕಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಅದಕ್ಕೆ ಅವರು ಉದ್ದಾಟತನವಾಗಿ ವರ್ತಿಸಿ ಅದನ್ನು ಸಮರ್ಥಿಸಿಕೊಂಡು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಬೊಮ್ಮಾಯಿಯವರಾಗಿರ್ಬೋದು. ಇನ್ನು ಪ್ರತಿಭಟನೆಯ ನಂತರ ಜಿಲ್ಲಾಡಳಿತ ಭವನದಲ್ಲಿ ಅಪರ ಜಿಲ್ಲಾಧಿಕಾರಿ ಅಮರೇಶ್ ರವರ ಮುಖಾಂತರ ರಾಜ್ಯಪಾಲರಿಗೆ ರವಾನಿಸುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮುನೇಗೌಡ, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಮಿತ್ರಮ್ಮ, ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಸಮೀವುಲ್ಲಾ, ಮುಖಂಡ ಹನುಮಂತಪ್ಪ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಿವಮೊಗ್ಗದ ಬಜರಂಗ ದಳದ ಕಾರ್ಯಕರ್ತ ಹರ್ಷನ್ ಎಂಬುವರನ್ನ ನಿನ್ನೆ ಮಾರಣಾಂತಿಕ ಹಲ್ಲೆ ನಡೆಸಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಅಪರಾಧ ಎಸಗಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಇಂದು ಗುಡಿಬಂಡೆ ತಾಲೂಕಿನ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಮಯದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಯೋಜಕ ಅಂಬರೀಶ್ ಮಾತನಾಡಿ, ಶಿವಮೊಗ್ಗದ ಬಜರಂಗ ದಳದ ಕಾರ್ಯಕರ್ತ ಹರ್ಷನ್ ಕಗ್ಗೊಲೆಯಲ್ಲಿ ಹಲವು ಉಗ್ರ ಸಂಘಟನೆಗಳ ಕುಮ್ಮಕ್ಕು ನೇರ ಕೈವಾಡ ಮೇಲ್ನೋಟಕ್ಕೆ ಕಾಣುತ್ತಿದೆ. ಹಲವಾರು ವರ್ಷಗಳಿಂದ ಹಿಂದೂ ಸಂಘಟನೆಗಳ ಅನೇಕ ಕಾರ್ಯಕರ್ತರು ಕೊಲೆಯಾಗಿದ್ದಾರೆ. ಹಿಂದೂ ಸಮಾಜದ ಜಾಗೃತಿಗೆ ಶ್ರಮಿಸುವ ಯುವಕರನ್ನ ವ್ಯವಸ್ಥಿತವಾಗಿ ಹತ್ಯೆ ಮಾಡಲಾಗುತ್ತಿದೆ. ಇಂತಹ ಕೃತ್ಯಗಳಲ್ಲಿ ಈ ಉಗ್ರ ಸಂಘಟನೆಯ ಕೈವಾಡ ಇರುವುದು ಅನೇಕ ಬಾರಿ ಸಾಬೀತಾಗಿರುವ ಕಾರಣ ಈ ಸಂಘಟನೆಗಳನ್ನ ನಿಷೇಧಿಸಬೇಕು ಎಂದು ಹೇಳಿದರು. ಬಜರಂಗ ದಳ ಮತ್ತು ಬಿಜೆಪಿ ಎಲ್ಲ ಹಿಂದೂ ಪರ ಸಂಘಟನೆಗಳಿಂದ ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದ ದೇಶದ ಗಮನ ಸೆಳೆದಿರತಕ್ಕಂಥ ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿ 9 ಗಂಟೆ ಸಮಯದಲ್ಲಿ ಬಜರಂಗ ದಳ ಕಾರ್ಯಕರ್ತ ಹರ್ಷ ಎಂಬುವರ ಮೇಲೆ SDPI, BFI ಮತ್ತು CFI ಸಂಘಟನೆಗಳ ಕಾರ್ಯಕರ್ತರು ಅತ್ಯಂತ ವ್ಯವಸ್ಥಿತವಾಗಿ ಸಂಚಲನ ರೂಪಿಸಿ ಹತ್ಯೆ ಮಾಡಿದ್ದಾರೆ. ಇದು ಇವತ್ತಿನ ಒಂದು ಬೆಳವಣಿಗೆ ಅಲ್ಲ. ಕಳೆದ ಸುಮಾರು 10-12 ವರ್ಷಗಳಿಂದ ಹಿಂದೂ ಸಂಘಟನೆಗಳ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ನಡೀತಾ ಇರತಕ್ಕಂಥ ಒಂದು ತಾಳಿ ದೌರ್ಜನ್ಯಗಳನ್ನು ಇವೆಲ್ಲರೂ ಕೂಡ ನೋಡಿದ್ದೇವೆ. ಸರ್ಕಾರಗಳು ಕೂಡ ಹಾಗೆ ವರ್ತನೆ ಮಾಡ್ತಾ ಇದೆ. ಹಿಂದೂ ಸಮಾಜ ಇವತ್ತು ಹಿಂದೂ ಸಮಾಜನ ಕಟ್ಟುವಲ್ಲಿ ಯಾರ್ಯಾರೆಲ್ಲ ಸಕ್ರಿಯ ನಾಯಕರಾಗಿ ಭಾಗವಹಿಸಿರ್ತಾರೋ ಅಂಥವ್ರ ಮೇಲೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಪಾಪ್ಯುಲರ್ ಫ್ರಂಟು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತರು ಇವತ್ತು ವ್ಯವಸ್ಥಿತವಾಗಿ ಹತ್ಯೆಗಳನ್ನು ಮಾಡುವಲ್ಲಿ ಸಕ್ರಿಯವಾಗಿ ಇರತಕ್ಕಂಥದ್ದನ್ನು ಈಗಾಗಲೇ ರಾಷ್ಟ್ರೀಯ ತನಿಖಾ ದಳ ಸ್ಪಷ್ಟ ಮಾಡಿದೆ. ಇವತ್ತು SDPI ಮತ್ತು PFI ಕಾರ್ಯಕರ್ತರು ಅಹಮದಾಬಾದ್ ಬಾಂಬ್ ಸ್ಫೋಟ ಪ್ರಕರಣಗಳಾಗಲಿ ಅಥವಾ ಬೆಂಗಳೂರಿನ ಬಾಂಬ್ ಸ್ಫೋಟ ಪ್ರಕರಣಗಳಾಗಲಿ ವ್ಯವಸ್ಥಿತವಾಗಿ ಭಾಗವಹಿಸಿರ್ತಕ್ಕಂಥದ್ದು NIA ಬಹಿರಂಗಪಡಿಸಿದೆ. ಈ ಕೂಡಲೇ PFI ಮತ್ತು SDPI ಮತ್ತು CFIಗಳನ್ನು ಈ ರಾಜ್ಯದಿಂದ ಮತ್ತು ದೇಶದಲ್ಲಿ ನಿಷೇಧ ಮಾಡಬೇಕಂತೇಳಿ ಇವತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳನ್ನು ಒತ್ತಾಯ ಮಾಡ್ತದೆ. ಜೊತೆಗೆ ಶಿವಮೊಗ್ಗದ ಏನು ಕೋಟೆ ಪ್ರಕರಣದ ಸಹಾಯ ಸಂಯೋಜಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಹರ್ಷರ್ ಅವ್ರ ಮೇಲೆ ತೀವ್ರ ಬಡ ಕುಟುಂಬದ ಒಂದು ವಿದ್ಯಾರ್ಥಿಗಳಾಗಿ ಮತ್ತು ಯುವಜನ ಸಂಘಟನೆಗಳಾಗಿ ಬಜರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹರ್ಷರನ್ನ ಹೌದು. ಬಿಜೆಪಿ ಅಧ್ಯಕ್ಷ ಗಂಗಿರೆಡ್ಡಿ, ಮುಖಂಡ ತಿಮ್ಮಾರೆಡ್ಡಿ ಈ ವೇಳೆ ಮಾತನಾಡಿ ಮೃತರ ಕುರಿತು ಸಂತಾಪ ಸೂಚಿಸಿದರು. ಏನೋ ಶಿವಮೊಗ್ಗದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಬೊಗ್ಗಲೆ ಮಾಡಿದ್ದಾರೆ. ಆತ ಹಿಂದೂ ಕಾರ್ಯಕರ್ತ ಕೋಟೆ ಎಂಬ ಪ್ರಾಂತ್ಯಕ್ಕೆ ಪ್ರಮುಖನಾಗಿದ್ದ. ಅನೇಕ ಇದೇ ರೀತಿಯಲ್ಲಿ ಅನೇಕ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಇದನ್ನು ಖಂಡಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವಾಗ ಏನು ಹತ್ಯೆ ಮಾಡಿದ್ದಾರೆ ಆ ಹತ್ಯೆ ಮಾಡಿದಂತಹ ಪುಂಡ ಪೋತ್ರಿಗಳನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ಇದೇ ಥರ ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರ ಮೇಲೆ ಅಲ್ಲೇ ಆಗಲಿ ಮರಣ ಇದು ಮಾಡೋದಾಗಲಿ ಮರ್ಡರ್ ಮಾಡೋದಾಗಲಿ ಯಾವುದೇ ನಡೀಬಾರ್ದು. ಇದೇ ಲಾಸ್ಟ್ ಕೊನೆ ಆಗಬೇಕು. ಇವ್ರ ಮೇಲೆ ಅತ್ಯಂತ ಕಠಿಣವಾದ ಕ್ರಮ ತಗೊಂಡು ಇವ್ರನ್ನ ಗಲ್ಲು ಶಿಕ್ಷೆಗಿಂತ ಇನ್ನೂ ಅತ್ಯಂತ ಕಠಿಣ ಕ್ರಮ ತಗೋಬೇಕಂತ ಹೇಳಿಬಿಟ್ಟು ಇವತ್ತು ನಾವು ಬಜರಂಗ ಕಾರ್ಯಕರ್ತರೆಲ್ಲ ಸೇರಿ ಆಗ್ರಹ ಮಾಡ್ತಾ ಇದ್ದೀವಿ. ಇದು ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿಬಿಟ್ಟು ಈ ಸಮಯದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷ ನರಸಿಂಹರೆಡ್ಡಿ, ಕಾರ್ಯದರ್ಶಿ ಈಶ್ವರೆಡ್ಡಿ, ಬಿಜೆಪಿ ಅಧ್ಯಕ್ಷ ಗಂಗಿರೆಡ್ಡಿ, ಮಾಜಿ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಮೊದಲಾದವರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇಂದು ಛತ್ರಪತಿ ಶಿವಾಜಿ ಹಾಗೂ ಮಹಾಕವಿ ಸರ್ವಜ್ಞ ಜಯಂತಿಯನ್ನ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು.
ಗುಡಿಬಂಡೆ ಪಟ್ಟಣದ ಕುಂಬಾರ ಸಮುದಾಯದ ಮುಖಂಡ ನಾಗರಾಜ್, ಪಾರ್ವತಮ್ಮ, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಉಪತಹಶೀಲ್ದಾರ್ ಮಹೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಉಪತಹಶೀಲ್ದಾರ್ ಮಹೇಶ್, ತಮ್ಮ ವಿಶಿಷ್ಟವಾದ ತ್ರಿಪದಿಗಳ ರಚನೆಯ ಮೂಲಕ ಕನ್ನಡಿಗರ ಮನೆಮಾತಾಗಿರುವ ಸರ್ವಜ್ಞ ಸಮಾಜದ ಅಂಕುಡೊಂಕುಗಳನ್ನು ತ್ರಿಪದಿಗಳ ಮೂಲಕ ಜನತೆಗೆ ತಿಳಿಸಿದ ಮಹಾನ ಕವಿ. ನವರಸಗಳು ತುಂಬಿರುವ ಈ ತ್ರಿಪದಿಗಳು ಮಾನವನ ಜೀವನಕ್ಕೆ ಸಮೀಪವಾಗಿವೆ ಎಂದು ಹೇಳಿದರು. ಅವರ ನಾವು ನೋಡಿದ ಅವರ ತ್ರಿಪದಿಗಳನ್ನು ನೋಡಿದ್ರೆ ಅಲ್ಲಿ ಏನಿದೆ, ಎಲ್ಲ ಭಾವ ಇದೆ, ತತ್ವ ಇದೆ, ನೀತಿ ಇದೆ, ಅನುಭವದ ಒಂದು ರಾಸಾಯನ ಇದೆ. ಸೊ ಎಲ್ಲ ಅಂಶಗಳನ್ನ ತುಂಬಿಕೊಂಡಂತ ತ್ರಿಪದಿ ಇದೆ. ಅವರು ಮುಟ್ಟದೇ ಇರುವಂತ ಯಾವುದೇ ರಂಗ ಇಲ್ಲ, ಎಲ್ಲ ವಿಷಯಗಳನ್ನು ಅವರ ವಿಷಯಗಳಲ್ಲೂ ಅವರ ತ್ರಿಪದಿಗಳಿದ್ದಾವೆ. ಸೊ ಇವತ್ತು ಸರ್ವಜ್ಞ ಏನು ನಾವು ಆಚರಿಸ್ತಾವಲ್ಲ, ಅವರು ಸರ್ವಜ್ಞ ಕವಿ ಇದ್ದವರು. ಯಾವುದೇ ಒಂದು ಸಮಾಜದಲ್ಲಿ ಯಾವುದಾದ್ರೂ ದೋಷಗಳ ಕಂಡು ಬಂದರೆ ಅವರು ಯಾವತ್ತೂ ಮುಂಚು ಮರೆಯಿಲ್ಲದೆ ಮಾತಾಡ್ಬಿಡ್ತಾ ಇದ್ರಂತೆ. ಅಂತ ಧೈರ್ಯಶಾಲಿಗಳಿದ್ದರಂತೆ ಅವರು ಸರ್ವಜ್ಞರವರು. ಸೊ ಅಂಥವರ ದಿನಾಚರಣೆಯನ್ನು ಅಂತ ಜಯಂತಿಯನ್ನು ಆಚರಿಸುವ ಸೌಭಾಗ್ಯ ಇವತ್ತು ನಮ್ಗೆಲ್ಲರಿಗೂ ಅದಗಿರಲಿ. ಸೊ ಅವ್ರನ್ನ ಅವ್ರದ್ದೇನು ಒಂದು ಇದಿದ್ದಾವಲ್ಲ, ಅವರ ಏನು ಆದರ್ಶಗಳೇನಿದ್ದಾವಲ್ಲ, ಅವ್ರನ್ನ ನಾವೆಲ್ಲ ಪರಿಪಾಲಿಸ್ಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಅಮೋಘ್ ಟಿವಿ ವರದಿಗಾರರಾದ ವಿ ರಾಜಶೇಖರ್, ಅನೇಕ ಶತಮಾನದ ಕಾಲ ದಾಸ್ಯದಲ್ಲಿದ್ದ ಮರಾಠ ರಾಜ್ಯವನ್ನು ಸ್ವತಂತ್ರ ರಾಜ್ಯವಾಗಿಸುವಲ್ಲಿ ಶಿವಾಜಿಯ ಪಾತ್ರ ಅನನ್ಯ. ಮಾವಳದ ಗಿರಿ ಜನರನ್ನ ಒಗ್ಗೂಡಿಸಿ ಅವರನ್ನ ಪರಾಕ್ರಮಿಸಿ ಸೈನಿಕರನ್ನಾಗಿಸಿದರು ಎಂದರು. ಛತ್ರಪತಿ ಶಿವಾಜಿ ಹೇಳಬೇಕಂದ್ರೆ ಒಂದೇ, ನವನಿರ್ಮಾಣ ಭಾರತ ದೇಶವನ್ನು ಕಟ್ಟಲಿಕ್ಕೆ ಮೊದಲ ಹೆಜ್ಜೆ ಇರ್ತಕ್ಕಂತಹ ವ್ಯಕ್ತಿಯಾಗಿದೆ. ಒಂದು ಕಡೆ ಆದಿಶಾಹಿ, ಇನ್ನೊಂದು ಕಡೆ ಮೊಘಲ್, ಹಾಗೂ ಇನ್ನೊಂದು ಕಡೆ ನಮ್ಮ ಕಂಪ ಕೂಡ ಸಾಮ್ರಾಜ್ಯ ಇದೆ. ಅರ್ಥಕ್ಕಂಥ ಎಲ್ಲ ಹಲ್ಲೆ ಮಾಡಿರ್ತಕ್ಕಂಥ ಏಕೈಕ ಒಳ್ಳೆ ಡೈನೆಸ್ಟಿ ಮುಂದುವರಿತಕ್ಕಂತಹ ಸಾಮ್ರಾಜ್ಯ ಶಿವಾಜಿ, ಛತ್ರಪತಿ ಸಾಮ್ರಾಜ್ಯ ಸಾಮ್ರಾಜ್ಯ ಇತಿಹಾಸ. ನಿಜವಾಗಿ ಹೇಳಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂದರೆ ಶಿವಾಜಿ. ಈಗಲೂ ಸಹ ಒಂದು ಚಲನವಲನ ಮಾಡಬೇಕಂದ್ರೆ ಇವತ್ತೂ ಸಹ ನಮ್ಮ ಗಡಿಯಲ್ಲಿ ಜಗಳ ಆಗುತ್ತೆ. ಯಾಕೆ ನಮ್ಮ ಬೆಳಗಾವಿ ನಮಗೆ ಸೇರಿದ್ದು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ. ಛಲ, ಆ ಛಲ ಹಂಗೆ ಇರ್ತದೆ. ಒಂದು ಡೈನೆಸ್ಟಿ ಮೇಲೆ ಆಕ್ರಮಣ ಮಾಡಬೇಕಂದ್ರೆ, ಅವ್ರ ಮೇಲೆ ನಾನು ಯುದ್ಧ ಮಾಡಬೇಕಂದ್ರೆ ಸತತವಾಗಿ ನಾನು ಯುದ್ಧ ಮಾಡಬೇಕು, ವೀರ ಆಗಬೇಕು, ಅದನ್ನು ಜಯಿಸ್ಕೊಬರ್ಬೇಕಂತ ಹೇಳ್ಕೊಂಡು ಛಲ ಅದು ಸಾಕಷ್ಟು ಯಶಸ್ವಿ ಮಾಡಿಕೊಟ್ಟಿದ್ದೀವಿ. ಮತ್ತು ನಮ್ಮ ಸರ್ವಜ್ಞ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಕನಸು, ಆ ಕನಸು ಒಳ್ಳೆ ರೀತಿಯಲ್ಲೇ ಹೋಗಿದೆ. ನಿಜವಾಗಲೂ ಇವರೆಲ್ಲ ಒಂದು ಮಾರ್ಗದರ್ಶನ ಅನ್ವಯ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ನೀಡುತ್ತಾರೆ, ಅದನ್ನು ನಾವು ಎಂದಿಗೂ ಮರೆಯಲಾರದು. ನಿಜವಾಗಲೂ ಸರ್ವಜ್ಞ ಬಗ್ಗೆ ಹೇಳೋದಕ್ಕೆ ಚಂದ್ರಶೇಖರ್ ಹೇಳೋದಕ್ಕೆ ಸಾಲದ ಬಗ್ಗೆ ಅದನ್ನು ಗತ್ತಿರ್ತಕ್ಕಂತಹ ನಾವು ಆಸಕ್ತಿ ಅರ್ಪಿಸ್ಬೇಕಂತ ಹೇಳಿದ್ರೆ ನಾನು ತಗೋಬೇಕಾಗುತ್ತೆ. ಅದನ್ನು ನಾವು ಮುಂದುವರಿಬೇಕಾಗಿದೆ. ಮತ್ತು ಮೂಢನಂಬಿಕೆ ಬಗ್ಗೆ ನಾವು ಹೇಳಬೇಕಾದ್ರೆ ಈಗ ಅಷ್ಟೇ ನಾವು ಮೂಢನಂಬಿಕೆಗಳಂತಹ ಅದನ್ನು ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ವೈಜ್ಞಾನಿಕ ಪರ ಹೋಗಬೇಕಾಗುತ್ತೆ. ಸೊ ಆದ್ದರಿಂದ ಈ ಎರಡು ಮನೆಯಲ್ಲಿ ನಾವು ಅವ್ರ ಮಹನೀಯರ ಬಗ್ಗೆ ನಾವು ತಿಳ್ಕೊಬಿಟ್ಟು ಮುಂದೆ ಬರ್ತಕ್ಕಂಥ ಬೇಡಿಕೆಗಳಿಗೆ ಒಂದು ಮಾರ್ಗದರ್ಶನ ಕೊಡಬೇಕು, ಒಂದು ದಾರಿ ಮಾಡಬೇಕು ಹೇಳುತ್ತಾ. ಇನ್ನು ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತುಲ್ಲಾ, ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಇಸಿಒ ಚಂದ್ರಶೇಖರ್ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಟಿಪಿಒ ಡಾಕ್ಟರ್ ಪ್ರಕಾಶ್, ಕಂದಾಯ ನಿರೀಕ್ಷಕ ಅಮರನಾರಾಯಣ, ಗ್ರಾಮ ಲೆಕ್ಕಾಧಿಕಾರಿ ಭಾರ್ಗವಿ, ಆರೋಗ್ಯ ಇಲಾಖೆಯ ತಹಸೀನ್ ಮುಬಾರಕ್, ಬೆಸ್ಕಾಂ ಸಹಾಯ ಇಂಜಿನಿಯರಿಂಗ್ ವತ್ಸಲ್ಯ ಇತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.